ಹಲೋ ಮಕ್ಕಳೇ, ಹೇಗಿದ್ದೀರಾ? ನೀಟ್ 2023 ಇವಾಗಲೇ ಮುಗ್ದೋಗಿದೆ. ಆ್ಯಂಡ್ ನೀಟ್ 2024ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ನೀಟ್ 2023ಅಲ್ಲಿ ಬೇಕಾಗಿರುವಂಥ ಮಾರ್ಕ್ಸ್ ಬಂದಿಲ್ಲ, ಬೇಕಾಗಿರುವಂಥ ಕಾಲೇಜ್ ಸಿಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನೀಟ್ 2024ಅನ್ನು ಹೇಗೆ ಅಪ್ರೋಚ್ ಮಾಡೋದು? ನಿಮ್ಮ ತಲೆಯಲ್ಲಿ ಗುರಿ ಇರ್ಬೋದು, ನೀಟ್ 2024 ಕ್ರ್ಯಾಕ್ ಮಾಡಲೇಬೇಕು, ನಾನು ಡಾಕ್ಟರ್ ಆಗಲೇಬೇಕು ಅಥವಾ ಬೇಕಾಗಿರುವಂಥ ಕಾಲೇಜ್ ಕ್ರ್ಯಾಕ್ ಮಾಡಲೇಬೇಕು ಅಂತ ಒಂದು ಹಠ ಇರ್ಬೋದು. ಸೊ ನೀವು ಯೋಚನೆ ಮಾಡ್ತಾ ಇದ್ದೀರಾ ನೀಟ್ 2024 ಡ್ರಾಪ್ ಮಾಡಿ ಪ್ರಿಪೇರ್ ಆಗಲ ಅಥವಾ ಪ್ಯಾರಲಲ್ ಆಗಿ ಯಾವುದಾದ್ರು ಕೋರ್ಸ್ ತಗೊಂಡು ಯಾವುದಾದ್ರು ಕಾಲೇಜ್ ಜಾಯ್ನ್ ಹಾಕ್ಕೊಂಡು ನೀಟ್ 2024ಗೆ ಪ್ರಿಪೇರ್ ಆಗಲ ಅಂತ. ಈ ಕನ್ಫ್ಯೂಷನ್ ತುಂಬ ಮಕ್ಕಳಲ್ಲಿರುತ್ತೆ. ಸೊ ಇದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಐ ಆಮ್ ಯುವರ್ ಬಾಟ್ನಿ ಫ್ಯಾಕಲ್ಟಿ ಚೈತ್ರ. ನೀವು ಯೋಚನೆ ಮಾಡ್ತಿರುವಂಥ ಕ್ವೆಶನ್ ತುಂಬ ಕಾಮನ್ ಆಗಿರುವಂಥ ಕ್ವೆಶನ್, ತುಂಬ ಮಕ್ಕಳಿಗೆ ಇದ್ರ ಮೇಲೆ ಡೌಟ್ ಇರುತ್ತೆ. ನಿಮ್ಮ ಪೇರೆಂಟ್ಸ್ ಜೊತೆ ಆಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಇದ್ರ ಬಗ್ಗೆ ನೀವು ಮಾತಾಡಿರ್ತೀರ ಆಲ್ರೆಡಿ. ಬಟ್ ನಾನು ಕಲಿಸಿರುವಂಥ ಇಷ್ಟು ಉದ್ದ ಸ್ಪ್ಯಾನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ತಗೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಗಿವ್ ಯು ರಿಲೆವೆಂಟ್ ಸಜೆಷನ್ಸ್. ಸೊ ಫಸ್ಟ್ ಕ್ವೆಶನ್ ನಮಗೆ ಬರೋದು, ಡ್ರಾಪ್ ತಗೋಬೇಕಾ ಬೇಡವಾ ಅಂತ. ಡ್ರಾಪ್ ಅಂದರೆ ಏನು? ನೀವು ಪೂರ್ತಿಯಾಗಿ ಉಳಿದಿರುವಂಥ ಸಮಯ ಏನಿದೆ ಅದನ್ನು ನೀಟ್ 2024 ಪ್ರಿಪ್ರೇಷನ್ಗೆ ಡೆಡಿಕೇಟ್ ಮಾಡೋದು, ಇದನ್ನು ಡ್ರಾಪ್ ಅಂತ ಹೇಳ್ತೀವಿ. ಯಾವುದೇ ಬೇರೆ ಕಾಲೇಜ್ ಸೇರದೆ ಮಾಡೋ ಅಂಥ ಪ್ರಿಪ್ರೇಷನ್ ಇದು. ಕೆಲವು ಮಕ್ಕಳಲ್ಲಿ ನೀಟ್ 2024 ಕ್ರ್ಯಾಕ್ ಮಾಡಲೇಬೇಕು ಅನ್ನೋ ಹಠ ಇದೆ, ಛಲ ಇದೆ, ಕರೆಕ್ಟ್ ಅಲ್ವಾ? ನೀವು ಯಾವುದಾದ್ರೂ ಕಾಲೇಜ್ ಜಾಯ್ನ್ ಆದರೆ ಪ್ರಾಬ್ಲಮ್ ಆಗೋದು ಏನು? ಯಾವುದಾದ್ರೂ ಕಾಲೇಜ್ ಅಥವಾ ಕೋರ್ಸ್ ಜಾಯ್ನ್ ಹಾಕ್ಕೊಂಡು ನೀಟ್ 2024 ಪ್ರಿಪೇರ್ ಮಾಡೋದು 100% ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ನೀವು ಎರಡು ದೋಣಿಯಲ್ಲಿ ಕಾಲಿಟ್ಟಂಗೆ. ಆದರೂ ನಿಮಗೆ ಸ್ವಲ್ಪ ಪ್ರೆಷರ್ ಇರ್ಬೋದು ಡ್ರಾಪ್ ಮಾಡಬೇಡ ಅಂತ. ಬಟ್ ನಿಮ್ಮ ಮನಸ್ಸು ಹೇಳ್ತಾ ಇದೆಯಾ ನೀಟ್ 2024 ನಾನು ಕ್ರ್ಯಾಕ್ ಮಾಡೇ ಮಾಡ್ತೀನಿ, ನನಗೊಂದು ಸ್ವಲ್ಪ ಟೈಮ್ ಬೇಕು, ದೆನ್ ಇನ್ ದ್ಯಾಟ್ ಕೇಸ್ ಆ ಸ್ವಲ್ಪ ಟೈಮನ್ನು ನೀವು ನಿಮಗೋಸ್ಕರ ಕೊಡಲೇಬೇಕಾಗತ್ತೆ. ಆ ಒಂದು ಲಾಸ್ಟ್ ಟ್ರೈಯನ್ನು ನೀವು ಮಾಡಲೇಬೇಕು. ಹಲವಾರು ರೀಸನ್ಸ್ ಇರ್ಬೋದು ಯಾಕೆ ನೀಟ್ 2023 ಕ್ರ್ಯಾಕ್ ಆಗಿಲ್ಲ ಅಂತ. ನಿಮಗೆ ಹೆಲ್ತ್ ರೀಸನ್ಸ್ ಇರ್ಬೋದು, ಪ್ರಿಪೇರ್ ಹೇಗಾಗೋದು ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಸೆಕೆಂಡ್ ಪಿ ಯು ಸಿ ತನಕ ನೀವು ಸಬ್ಜೆಕ್ಟಿವ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ನೀವು 5 ಅಥವಾ 10 ಲೈನಲ್ಲಿ ಉತ್ತರವನ್ನು ಕೊಡಬೇಕು. ಅಂಥ ಪ್ಯಾಟರ್ನಲ್ಲಿ ನೀವು ಅಡ್ಯಾಪ್ಟ್ ಆಗಿರ್ತೀರ. ಅಲ್ಲಿಂದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗೆ, ವೇರ್ ಒನ್ ಕ್ವೆಶನ್ ಹ್ಯಾಸ್ 4 ಆಪ್ಷನ್ಸ್, ಅದು ಕೂಡ ಅದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ, ಇದಕ್ಕೆ ಸ್ವಲ್ಪ ನೀವು ಮೆಂಟಲಿ ರೆಡಿ ಆಗಬೇಕಾದ್ರೆ ಸ್ವಲ್ಪ ನಿಮಗೆ ಪ್ರಿಪ್ರೇಷನ್ ಬೇಕು. ಇದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಸ್ವಲ್ಪ ಬೇರೆ ಲೈನಲ್ಲಿ ಹೋಗುತ್ತೆ ಅಲ್ವಾ? ಸೊ ಇದಕ್ಕೋಸ್ಕರ ಕೂಡ ಕೆಲವು ಮಕ್ಕಳು ನೀಟ್ 2023ಅಲ್ಲಿ ಕ್ವಾಲಿಫೈ ಆಗಿರಲಿಲ್ಲ. ಬಿಕಾಸ್ ನಾಲೆಜ್ ಇದೆ, ಬಟ್ ಅದು ಎಮ್ ಸಿ ಕ್ಯೂ ಕ್ವೆಶನ್ ಸಾಲ್ವ್ ಹೇಗೆ ಮಾಡೋದು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಕೆಲವು ಮಕ್ಕಳು ಫಸ್ಟ್ ಪಿ ಯು ಸಿ ನೆಗ್ಲೆಕ್ಟ್ ಮಾಡಿರ್ತಾರೆ, ಸೆಕೆಂಡ್ ಪಿ ಯು ಸಿಯಲ್ಲಿ ನೋಡ್ಕೊತೀವಿ ಅಂತ. ಬಟ್ ಅಷ್ಟರಲ್ಲಿ ನೀಟ್ ಬಂದೋಯಿತು ಆ್ಯಂಡ್ ಯು ಡಿಂಟ್ ನೋ ವಾಟ್ ಟು ಡೂ, ಏನು ಮಾಡಬೇಕಂತ ನಿಮ್ಗೆ ಗೊತ್ತಾಗಿಲ್ಲ. ಎಷ್ಟು ಓದಿದ್ದೀರಾ ಅದನ್ನು ತಗೊಂಡು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ. ಸೊ ಇದು ಕೂಡ ರೀಸನ್ ಆಗಿರ್ಬೋದು. ಕೆಲವು ಜೆನ್ಯೂನ್ ರೀಸನ್, ಕೆಲವರು ಸ್ಟಡೀಸನ್ನು ನೆಗ್ಲೆಕ್ಟ್ ಮಾಡಿರ್ಬೋದು. ಬಟ್ ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ ತಪ್ಪು ಮಾಡಿದ್ದೀವಿ ಅಥವಾ ಏನೆಲ್ಲ ಸರಿ ಮಾಡ್ಕೊಳ್ಬಹುದು ಆ್ಯಂಡ್ ನೀಟ್ 2024 ನಾವು ಕ್ರ್ಯಾಕ್ ಮಾಡಲೇಬೇಕು. ಸೊ ಇನ್ ದ್ಯಾಟ್ ಕೇಸ್ ನಾನು ಒಂದು ಮಾತು ಹೇಳ್ತೀನಿ. ನಾನು ಎಷ್ಟು ಮಕ್ಕಳ ಹತ್ರ ಮಾತಾಡಿದ್ದೀನಿ, ಅದು ಡ್ರಾಪರ್ಸ್ ಆಗಲಿ ಅಥವಾ ಅದು 12ಅಲ್ಲೇ ನೀಟ್ ಕ್ವಾಲಿಫೈ ಆಗಿರುವಂಥವ್ರಾಗಲಿ, ಅವ್ರು ಹೇಳಿದಿದೆ ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಥವಾ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕಾದ್ರೆ ನಿಮಗೆ ಶಿಸ್ತಿರಬೇಕು. ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಪ್ರತಿ ಪಾಠವನ್ನು ಬೇಸಿಕ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಕ್ವೆಶನ್ ಸಾಲ್ವ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ, ತುಂಬ ತುಂಬ ಮುಖ್ಯವಾಗಿರುವಂಥ ಪಾಯಿಂಟ್. ಎಷ್ಟು ಕ್ವೆಶನ್ಸ್ ಮಾಡ್ತೀರಾ ಅಷ್ಟು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸುಲಭ ಹಾಕ್ಕೊಂಡು ಹೋಗುತ್ತೆ. ಯಾಕಂತ ಹೇಳಿದರೆ ತುಂಬ ಎಕ್ಸಾಮ್ಸಲ್ಲಿ ನೀವು ಅಂದಾಜಲ್ಲಿ ಮಾರ್ಕ್ ಮಾಡುವಂಗಿಲ್ಲ, ಆನ್ಸರ್ಸ್ ತಪ್ಪಾದರೆ ನೆಗೆಟಿವ್ ಹೋಗುತ್ತೆ. ಸಪೋಸ್ 750-720 ನೀಟ್ ಎಕ್ಸಾಮ್ ಇದೆ, ನೀವು 600 ಸ್ಕೋರ್ ಮಾಡಿದ್ದೀರ, ಅದರಲ್ಲಿ 20 ಕ್ವೆಶನ್ ತಪ್ಪು ಅಂತ ಅಂದ್ಕೊಳ್ಳಿ, 600ಅಲ್ಲಿ 20 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ನೀವು ಕರೆಕ್ಟ್ ಮಾಡಿರುವಂಥ ಆನ್ಸರಿಂದ ನಿಮಗೆ ಮಾರ್ಕ್ಸ್ ಡಿಡಕ್ಟ್ ಆಗ್ತಾ ಇದೆ. ತುಂಬ ವೇರಿ ಆಗುತ್ತೆ ರ್ಯಾಂಕ್ ಬಿಕಾಸ್ ಆಫ್ ದಿಸ್. ಒಂದೊಂದು ಮಾರ್ಕಿಂದಾಗಿ ರ್ಯಾಂಕ್ಸ್ಗಳು ತುಂಬ ವೇರಿ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮಗೋಸ್ಕರ ಈ ಪರ್ಟಿಕ್ಯುಲರ್ ತಿಂಗಳು ಏನಿದೆ, ನೀವು ಇವಾಗ ಲೆಕ್ಕ ಹಾಕಿದರೆ ಅಪ್ರಾಕ್ಸಿಮೇಟ್ಲಿ 9 ತಿಂಗಳು ಮಾತ್ರ ಇರೋದು. ಓಕೆ, ಆ 9 ತಿಂಗಳನ್ನು ಡೆಡಿಕೇಟೆಡ್ ಆಗಿ ನೀಟ್ 2024ಗೆ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಎಲ್ಲ ರಿಸೋರ್ಸಸ್ ವಿದೌಟ್ ಎನಿ ಕಾಸ್ಟ್ ಅವೈಲೇಬಲ್ ಇದೆ. ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ, ನೀವೆಲ್ಲರೂ ಟೆಕ್ ಸ್ಯಾವಿ, ನಿಮ್ಗೆ ಗೊತ್ತು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ. ಆ್ಯಂಡ್ ದೇರ್ ಆರ್ ಪ್ಲಾಟ್ಫಾರ್ಮ್ಸ್ ಪ್ರೊವೈಡಿಂಗ್ ಯು ವಿತ್ ಫ್ರೀ ಇನ್ಫಾರ್ಮೇಷನ್ ಲೈಕ್ PW. ಇದನ್ನು ಯೂಸ್ ಮಾಡ್ಕೊಳ್ಳಿ.
ನಿಮಗೆ ಬೇಕಾಗಿರುವಂಥ ಕ್ವೆಶನ್ ಬ್ಯಾಂಕ್ಸನ್ನು ಬೇಕಂದರೆ ನೀವು ತಗೊಳ್ಬೋದು, ಟೆಕ್ಸ್ಟ್ ಬುಕ್ಸನ್ನು. ಆ್ಯಂಡ್ ಎಷ್ಟು ಕ್ವೆಶನ್ ಆಗುತ್ತೆ ಅಷ್ಟು ಸಾಲ್ವ್ ಮಾಡಿ, ಫಸ್ಟ್ ಬೇಸಿಕ್ಸ್ ಕ್ಲಿಯರ್ ಮಾಡಿಕೊಂಡು ಕ್ವೆಶನ್ ಸಾಲ್ವ್ ಮಾಡಿ ಆಮೇಲೆ ಟೆಸ್ಟ್ಗಳನ್ನು ಕೊಡಬಹುದು. ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. 100% ನೀಟ್ 2024 ಕ್ರ್ಯಾಕ್ ಆಗೇ ಆಗುತ್ತೆ. ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ, ನೀವು ಲಾಸ್ಟ್ 5 ವರ್ಷದ ಕ್ವೆಶನ್ ಪೇಪರನ್ನು ತೆಗೆದು ನೋಡ್ಬೋದು. NTA ಹ್ಯಾಸ್ ಫೇವರ್ಡ್ ಸ್ಟೂಡೆಂಟ್ಸ್. ನಿಮಗೆ ಬೇಕಾಗಿರುವಂಥ ಕ್ವೆಶನ್ ಪೇಪರ್ NCERTಯಿಂದಾನೇ ಬರೋದು. ಸೊ ಅದು ಒಂದು ಅಡ್ವಾಂಟೇಜ್ ಆಗಿದೆ. ಯಾವುದು ಔಟ್ಸೈಡ್ ಆಫ್ NCERT ಕೇಳಲ್ಲ. ನಿಮ್ಗೆ ಸ್ವಲ್ಪ ಕಷ್ಟ ಆಗಿರೋದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಸ್ವಲ್ಪ ನ್ಯೂಮರಿಕಲ್ಸ್ ಇರ್ಬೋದು, ಸ್ವಲ್ಪ ಕಾನ್ಸೆಪ್ಚುವಲ್ ಬೇಸ್ಡ್ ಟಾಪಿಕ್ಸ್. ಬಯಾಲಜಿ ಪ್ರಿಯರ್ ಆದರೆ ನೀವು ಬಯಾಲಜಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಎಟ್ PW ಕನ್ನಡ ನಿಮಗೆ ಬೇಕಾಗಿರುವಂಥ ಗೈಡೆನ್ಸ್ 100% ನಮ್ಮಿಂದ ಬರುತ್ತೆ. ಹೌ ಟು ಸ್ಕೋರ್ 360 on 360 ಕೂಡ ಇದ್ರ ಮೇಲೆ ಒಂದು ವಿಡಿಯೋನ ತೊಗೊಂಬರ್ತೀವಿ ನಾವು. ಓಕೆ, ಅದು ಬೇರೆ ವಿಷಯ, ಅದು ನೆಕ್ಸ್ಟ್ ವಿಷಯ. ಸೊ ಇವಾಗ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗಿರೋದು ಡ್ರಾಪ್ ಮಾಡಬೇಕಾ ಬೇಡವಾ ಅಂತ. ನಿಮಗೆ ಹೇಗೆ ಡ್ರಾಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ಆಗಲ್ಲ, ಆ್ಯಂಡ್ ನೀವು ಡ್ರಾಪ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ಆಗಲ್ಲ ಅದು ಕೂಡ ನಿಮ್ಗೆ ಗೊತ್ತು. ನೀವು ಒಂದು ವೇಳೆ ಪ್ಯಾರಲಲ್ ಕೋರ್ಸ್ ತೊಗೊಂಡು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ, 100% ಆಗ್ಬೋದು, ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳ್ಬೋದು. ಸಾಧ್ಯ ಇದೆ, ಬಟ್ ಮೇ ಬಿ ನೀವು 720 750 ತರೋರು ಮೇ ಬಿ 550 ಬರ್ತೀರ. ನ್ಯಾಚುರಲ್ ಆಗಿ ಎರಡು ದೋಣಿಯಲ್ಲಿ ಕಾಲಿಟ್ಟರೆ ಅದೇ ಆಗೋದು. ಸೊ ನನ್ನ ಪ್ರಕಾರ ಬರೀ 9 ತಿಂಗಳು ಇರೋದು, ಪುಟ್ ಯೋ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಇಟ್, ನೀಟ್ 2024 100% ಕ್ರ್ಯಾಕ್ ಆಗುತ್ತೆ. ಓಕೆ, ಲೆಟ್ಸ್ ಇವಾಗ ನೀವು ಡಿಸೈಡ್ ಮಾಡಿದ್ದೀರಾ ನಾನು ನೀಟ್ 2024 ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗ್ತೀನಿ, ಶಿಸ್ತಿಂದ ಪ್ರಿಪೇರ್ ಆಗ್ತೀನಿ. ಸೊ ಹೇಗೆ ಪ್ರಿಪೇರ್ ಆಗೋದು? ನಮ್ಮ ಹತ್ರ 3 ಆಪ್ಷನ್ ಇದೆ. ಓಕೆ, ಪರೀಕ್ಷೆಗೆ ಅಧ್ಯಯನ ಮಾಡೋದು ಹೇಗೆ? ಆಫ್ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ, ಆನ್ಲೈನ್ ಅಂತ ಇರುತ್ತೆ, ಆ್ಯಂಡ್ ಸೆಲ್ಫ್ ಸ್ಟಡಿ ಕೂಡ ಇದೆ. ಆಫ್ಲೈನ್ ಅಂತ ಹೇಳಿದ್ರೆ ನೀವು ಕೋಚಿಂಗ್ ಕ್ಲಾಸಸ್ಸಿಗೆ ಹೋಗಿ ಅಲ್ಲಿ ಅಟೆಂಡ್ ಮಾಡುವಂಥದ್ದು. ಸ್ವಲ್ಪ ನಿಮಗೆ ನ್ಯಾಚುರಲಿ ಕಾಸ್ಟ್ಲಿ ಬೀಳುತ್ತೆ ಇದು, ಆದರೆ ನಿಮಗೆ ಕೈ ಹಿಡಿಯೋರಿದ್ದಾರೆ, ಟೀಚರ್ಸ್ ಇದ್ದಾರೆ, ನಿಮಗೆ ಟೈಮ್ ಟು ಟೈಮ್ ಟೆಸ್ಟ್ ಕೊಡಲಾಗುತ್ತೆ, ಸ್ಟಡಿ ಮಟೀರಿಯಲ್ ಕೊಡಲಾಗುತ್ತೆ. ಸೊ ನೀವಾಗಿ ಏನು ಹುಡ್ಕೊಂಡು ಹೋಗ್ಬೇಕಂತಿಲ್ಲ, ಬಟ್ ಅಫ್ಕೋರ್ಸ್ ದಿಸ್ ಇಸ್ ಗೋಯಿಂಗ್ ಟು ಕಾಸ್ಟ್ ಯು ಲಿಟಲ್ ಬಿಟ್, ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗಬಹುದು. ಸೊ ಇದು ಒಂದು ಪರ್ಟಿಕ್ಯುಲರ್ ಆಪ್ಷನ್ ಆಫ್ಲೈನ್. ಆಫ್ಲೈನಲ್ಲಿ ಯಾವ ಇನ್ಸ್ಟಿಟ್ಯೂಟನ್ನು ನೀವು ಆಯ್ಕೆ ಮಾಡ್ಕೊತಾ ಇದ್ದೀರಾ ಅದು ನೀವು ಸ್ವಲ್ಪ ನೋಡ್ಕೊಳ್ಳಿ, ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಟೀಚರ್ಸ್ ಬಗ್ಗೆ ತಿಳ್ಕೊಂಡು ಹೋಗಿ. ನೆಕ್ಸ್ಟ್ ಆಪ್ಷನ್ ಬರೋದು ಆನ್ಲೈನ್. ಕೆಲವು ಮಕ್ಕಳಿಗೆ ಆಫ್ಲೈನ್ ಹೋಗೋ ಫೆಸಿಲಿಟಿ ಇರಲ್ಲ, ಆನ್ಲೈನ್ ಮಾಡ್ತೀನಿ ಮ್ಯಾಮ್ ಡಿಜಿಟಲ್ ಮಾಡ್ತೀನಿ ಅಂತ. ಡಿಜಿಟಲ್ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಿಮಗೆ ಟೀಚರ್ಸ್ ಲೈವ್ ಆಗಿ ಸಿಗಲ್ಲ. ಅಫ್ಕೋರ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ಬೋದು, ಡೌಟ್ಸ್ಗಳನ್ನು ಕೇಳ್ಬೋದು, ಇದೆಲ್ಲ ಸಾಲ್ವ್ ಆಗುತ್ತೆ, ಅದಲೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಬೇಕಾಗಿರುವಂಥ ಶಿಸ್ತು, ನಿಮ್ಮ ಹತ್ರ ನಿಮ್ಮದೇ ಅಲಾರ್ಮ್ ಇರಬೇಕು. ಯಾವಾಗ ಓದಬೇಕು ಆ ಟೈಮಲ್ಲಿ ಓದಲೇಬೇಕು, ಯಾರು ನಿಮ್ಮ ತಲೆ ಮೇಲೆ ನಿಂತ್ಕೊಳ್ಳಲ್ಲ ಓದು ಅಂತ. ಸೊ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗಿರುವಂಥದ್ದು. ಮೋಟಿವೇಟೆಡ್ ಆಗಿರುವಂಥವ್ರು ಆನ್ಲೈನ್ ಚೆನ್ನಾಗಿ ಯೂಸ್ ಮಾಡಿಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡಿದವರು ಇದ್ದಾರೆ. ಓಕೆ, ಸೊ ಆನ್ಲೈನ್ ಈಸ್ ನಾಟ್ ಅ ಬ್ಯಾಡ್ ಆಪ್ಷನ್. ಆಫ್ಲೈನ್ಗಿಂತ ಸ್ವಲ್ಪ ಚೀಪ್ ಆಗುತ್ತೆ. ಅಫ್ಕೋರ್ಸ್ ನೀವು ಸೆಲ್ಫ್ ಡಿಸಿಪ್ಲಿನ್ಡ್ ಇದಿರೋ ಇಲ್ವೋ ಅಂತ ಮುಖ್ಯ. ಆನ್ಲೈನಲ್ಲಿ ನಿಮಗೆ ಏನು ಬೇಕಾಗ್ಬೋದು, ಅಗೇನ್ ನಿಮಗೆ ಕ್ವೆಶನ್ ಪೇಪರ್ಸ್ ನಿಮ್ಮ ಪರ್ಟಿಕ್ಯುಲರ್ ಯಾವ ಇನ್ಸ್ಟಿಟ್ಯೂಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಅದರಿಂದ ಬರುತ್ತೆ. ಅದನ್ನು ಸಾಲ್ವ್ ಮಾಡಿ ಟೆಸ್ಟ್ಗಳನ್ನು ತಪ್ಪಿಸದೆ ಸಾಲ್ವ್ ಮಾಡಿ 100% ಮಾರ್ಕ್ಸ್ ಇಂಪ್ರೂವ್ ಆಗೇ ಆಗುತ್ತೆ. ಮೂರನೇದು ಸೆಲ್ಫ್ ಸ್ಟಡಿ, ದ ಲೀಸ್ಟ್ ಕಾಸ್ಟ್ಲಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಲೇ ಇಲ್ಲ. ಸೆಲ್ಫ್ ಸ್ಟಡಿ ಅಂತ ಹೇಳಿದ್ರೆ ಏನು, ಫ್ರೀಯಾಗಿ ಅವೈಲೇಬಲ್ ಇರುವಂಥ ಇನ್ಫಾರ್ಮೇಷನನ್ನು ನೀವು ತಗೊಳ್ಳೋದು. ನಾವು ಇಲ್ಲಿ ಒಂದು ಕ್ವೆಶನ್ ಬರುತ್ತೆ, ಏನು ಇನ್ಫಾರ್ಮೇಷನ್ ತಗೋಬೇಕು ಏನು ತಗೊಂಬಾರ್ದು. ನೀವು ನೀಟನ್ನು ಏನು ಮಾಡ್ತಾ ಇದ್ದೀರಾ, ಸೊ NCERT ಇಸ್ ಗೋಯಿಂಗ್ ಟು ಬಿ ದ ಬ್ಯಾಕ್ ಬೋನ್. NCERTಯನ್ನು ಇನ್ ಆ್ಯಂಡ್ ಔಟ್ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಇದಕ್ಕೋಸ್ಕರ ಬೇಕಾಗಿರುವಂಥ ಫ್ರೀ ರಿಸೋರ್ಸ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಲ್ಫ್ ಸ್ಟಡಿಯಲ್ಲಿ ಬೇಕಾಗಿರುವಂಥದ್ದು ಕ್ವೆಶನ್ ಬ್ಯಾಂಕ್. ಕ್ವೆಶನ್ ಬ್ಯಾಂಕ್ಸ್ ಅಂತ ಹೇಳಿದರೆ ಬುಕ್ಸ್ ವೇರ್ ಇನ್ ದೇರ್ ಆರ್ ಲಾಟ್ ಆಫ್ ಕ್ವೆಶನ್ಸ್. ಆ ಕ್ವೆಶನ್ ಬ್ಯಾಂಕ್ಸ್ ನೀವು ಪೂರ್ತಿಯಾಗಿ ಸಾಲ್ವ್ ಮಾಡಬೇಕು ಬಿಫೋರ್ ನೀಟ್ 2024. ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದರೆ ನಂದೊಂದು ಸಜೆಷನ್, ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಇದು ಟೆಸ್ಟ್ ಕೊಡುವಂಥ ಸ್ಕೀಮ್ಸ್ ಇರುತ್ತೆ, ಅಥವಾ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ DLP ಡಿಸ್ಟೆಂಟ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ, ಅಲ್ಲಿ ಬರೀ ಟೆಸ್ಟ್ ಸೀರೀಸನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಅವ್ರು ನಿಮಗೆ ಒಂದು ಟೈಮ್ ಟೇಬಲ್ ಕೊಡ್ತಾರೆ, ಈ ತಿಂಗಳಲ್ಲಿ ಈ ಟೆಸ್ಟ್, ಈ ತಿಂಗಳಲ್ಲಿ ಈ ಟೆಸ್ಟ್ ಅಂತ. ಅದನ್ನು ಆಯ್ಕೆ ಮಾಡಿಕೊಂಡು ಅದ್ರ ಪ್ರಕಾರ ಪ್ರಿಪೇರ್ ಹಾಕ್ಕೊಂಡು ಹೋದರೆ, ಪ್ರತಿ ಟೆಸ್ಟನ್ನು ಕೊಟ್ಕೊಂಡು ಬಂದರೆ 100% ನೀಟ್ ಇಸ್ ಗೋಯಿಂಗ್ ಟು ಬಿ ಇನ್ ಯೋರ್ ಫೇವರ್. 2024 ಕ್ರ್ಯಾಕ್ ಆಗೇ ಆಗುತ್ತೆ.
ಓಕೆ, ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ 100% ಕೇಳಿ, ಏನೇ ಡಿಸಿಷನ್ ಇರಲಿ ಬೇಗ ತಗೊಳ್ಳಿ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್, ಬರೀ ಕೆಲವು ತಿಂಗಳು ಮಾತ್ರ ಇರೋದು. ಎಷ್ಟು ಟೈಮ್ ತಗೊಳ್ತೀರಾ ಟು ಡಿಸೈಡ್ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಆ್ಯಂಡ್ ದ ಲಾಸ್ ಇಸ್ ಯೋರ್ಸ್. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಥ್ಯಾಂಕ್ ಯು.